Are
அரரு நின்னய மகிமையனு கொகலலலவல்ல தரணியனு பொத்தீர்தமாசேஷகரிது ஹரன சுகுமாரத கலாகமக்கி சாகார கரையுளு விஷேஷ மதபூர விக்னேஷா
ಬಹಳಷ್ಟು ಸಂತೋಷವಾಗುತ್ತಿತ್ತು. ನಮ್ಮ ಗುರುಗಳಾದಂತಹ ತ್ರಿಮಲೇಶ್ವರ ಶಾಸ್ತ್ರಿಗಳು ಇರ್ತಿದ್ರೆ, ಇಂದಿಗ ಈ ಜುಗಲ್ಬಂದಿಯನ್ನು ನುಡಿಸುವುದರ ಮೂಲಕವಾಗಿ ಅವರಿಗೆ ನಾವು ಒಂದು ನುಡಿ ನಮನವನ್ನು ಹೇಳಬೇಕು ಅಂತ ನಾನು ಬಂದಿದ್ದೇನೆ. ತೆಂಕಬೈಲು ತಿರುಮಲೇಶ್ವರ ಶಾಸ್ತ್ರಿಗಳು ಸುಮಾರು ವರ್ಷದಿಂದ ನಮ್ಮ ಈ ಯಕ್ಷಗಾನ ಕೇಂದ್ರದಲ್ಲಿ ಗುರುಗಳಾಗಿ ಬಹಳಷ್ಟು ಕೆಲಸ ಮಾಡಿದವರು. ಆದರೆ ಈ ವರ್ಷ ಅವರಿಲ್ಲ. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಪರಮಾತ್ಮ ಕೊಡಲಿ ಅಂತ ನಾವು ಬೇಡಿಕೊಳ್ಳುತ್ತಾ ಒಂದು ಕ್ಷಣಗಳ ಕಾಲ ಮೌನ ಪ್ರಾರ್ಥನೆಯನ್ನು ಮಾಡೋಣ. ಪವನ್ ಆರನ ಪದವು ತೆಂಕಬೈಲು ಶಿಷ್ಯವರಿಂದ. ಚೆಂಡೆಯಲ್ಲಿ ಆದಿತ್ಯ ಬರಕರೆ, ಮದ್ದಳೆಯಲ್ಲಿ ನನ್ನ ಶಿಷ್ಯ ಶ್ರೀಕೃಷ್ಣ ಜಡ್ಡು ಹಾಗೂ ಮಧುಸೂದನ. ಪಾಂಚಜನ್ಯ ಎಂಬಂತಹ ಈ ಯಕ್ಷಗಾನ ಕಥಾಭಾಗ 1.5 ಗಂಟೆಗಳ ಕಾಲವರೆಗೆ ಮುಂದುವರಿಯುತ್ತದೆ. ತಾವೆಲ್ಲರೂ ಇದನ್ನು ನೋಡಿ ವಿದ್ಯಾರ್ಥಿಗಳಿಗೆ ಹರಿಸಬೇಕು ಅಂತ ನಾವು ಕೇಳಿಕೊಳ್ತಾ ಇದ್ದೇನೆ. ಪ್ರಾರ್ಥನೆ ಕೇಂದ್ರದ ವಿದ್ಯಾರ್ಥಿಗಳಿಂದ ಸಭಾ ಕಾರ್ಯಕ್ರಮ ಆಶೀರ್ವಚನ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀ ಪಾದಂಗಳವರು ಎಡನಿಂದ ಮಠ, ಶ್ರೀ ಶ್ರೀ ಕೇಶವಾನಂದ ಭಾರತಿ ಸ್ವಾಮೀಜಿಯವರ ಭಾವಚಿತ್ರ ಅನಾವರಣಗೊಳ್ಳಲಿದೆ. ಅಧ್ಯಕ್ಷರು ಎನ್ ಕೆ ರಾಮಚಂದ್ರ ಭಟ್ ಪನಯಾಲ, ಉಪನ್ಯಾಸಕರು ಹಾಗೂ ಯಕ್ಷಗಾನ ಕಲಾವಿದರು. ಉದ್ಘಾಟನೆ ಜಗದೀಶ್ ಬಲ್ಲಾಳ್ ಜಿ, ಹಿರಿಯ ಪ್ರಬಂಧಕರು ಕರ್ನಾಟಕ ಬ್ಯಾಂಕ್ ಪ್ರಾದೇಶಿಕ ಕಚೇರಿ ಮಂಗಳೂರು. ಮುಖ್ಯ ಅತಿಥಿಗಳು ಚಂದ್ರಶೇಖರ್ ಭಟ್ ಕೊಂಕಣಾಜೆ, ಹಿರಿಯ ಮದ್ದಳೆಗಾರರು. ಶ್ರೀ ದೇವದಾಸ ಅರ್ಕುಳ, ಅಧ್ಯಾಪಕರು ಮತ್ತು ಯಕ್ಷಗಾನ ಕಲಾವಿದರು. ಅರವಿಂದ ಕೆ, ಅಧ್ಯಾಪಕರು ಮತ್ತು ಯಕ್ಷಗಾನ ಕಲಾವಿದರು ಹಾಗೂ ಸಂಚಾಲಕರು ಶಾರದಾ ಕೃಷ್ಣ ಯಕ್ಷಗಾನ ಕಲಾ ಸಂಘ. ಅಭಿನಂದನಾ ಭಾಷಣ ಶ್ರೀ ಕೋಟೆ ರಾಮ್ ಭಟ್, ಹಿರಿಯ ಯಕ್ಷಗಾನ ಅರ್ಥಧಾರಿ ಮತ್ತು ಕಲಾವಿದರು. ಪಡ್ರೆ ಚಂದು ಪ್ರಶಸ್ತಿ ಶ್ರೀ ಕೃಷ್ಣ ಅಥವಾ ಕುಷ್ಠಗಾಣಿಗ, ಪ್ರಸಿದ್ಧ ಯಕ್ಷಗಾನ ಸ್ತ್ರೀಪಾರ್ಶ್ವಧಾರಿ, ನಿವೃತ್ತ ಕಲಾವಿದರು ಕಠಿಣಮೇಳ. ಅರ್ಕತ್ತಲ ಪ್ರಶಸ್ತಿ ಶ್ರೀ ಮಂಜುನಾಥ ಭಟ್ ಬೆಳ್ಳಾರೆ, ಹಿರಿಯ ಯಕ್ಷಗಾನ ಕಲಾವಿದರು ಕಠಿಣಮೇಳ. ವಿಶೇಷ ಪ್ರಶಸ್ತಿ ಶ್ರೀ ಶಂಭು ಶರ್ಮಾ ವಿಟ್ಲ, ಪ್ರಸಿದ್ಧ ಯಕ್ಷಗಾನ ಅರ್ಥಧಾರಿ ಹಾಗೂ ಕಲಾವಿದರು. ತೆಂಕಬೈಲು ಭಾಗವತ ಪ್ರಶಸ್ತಿ ಪದ್ಯಾನ ಶ್ರೀ ಗಣಪತಿ ಭಟ್, ಹಿರಿಯ ಭಾಗವತರು. ಚೇವಾರು ಕಾಮತ್ ಪ್ರಶಸ್ತಿ ಪದ್ಯಾನ ಶ್ರೀ ಶಂಕರನಾರಾಯಣ ಭಟ್, ಚೆಂಡೆಯ ಕೈಚಳಕದ ಗಂಡುಗಲಿ ಪ್ರಸಿದ್ಧ ಮದ್ದಳೆಗಾರರು. ದೇವಕಾನ ಪ್ರಶಸ್ತಿ ಶ್ರೀ ಜಯಂತ ಜೋಗಿ, ಯಕ್ಷಗಾನ ಪ್ರಸಾದನ ಕಲಾವಿದರು ಶ್ರೀ ಗಣೇಶ ಕಲಾವೃಂದ ಪೈವಳಿಕೆ. ಅಲ್ಲದೆ ನಮ್ಮ ಯಕ್ಷಗಾನ ಬಯಲಾಟ ಆರಂಭಗೊಳ್ಳಲಿದೆ. ಯಕ್ಷಗಾನ ಮೇದಿನಿ ನಿರ್ಮಾಣ ಮಹಿಷ ವಧೆ ಕೇಂದ್ರದ ವಿದ್ಯಾರ್ಥಿಗಳಿಂದ. ಅಂಬುರುಹದಳ ನೇತ್ರಿ ಶ್ರೀ ದುರ್ಗಾಂಬಿಕೆಯ ಬಲಗಂಡು ಭಕ್ತಿಯೊಳು ಅಂಬಿಕಾ ಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿ Thank you.
ಸ್ಥಿತಿಗಳು ನಾವುಗಳು ನನ್ನಲ್ಲಿರುವ ವಿದ್ಯೆಯನ್ನು ಕಲಿಸುವ ಕಾಯಕ ನನ್ನದು ಮಕ್ಕಳೇ ನೀವು ಬಂದ ಕಾರಣವೇನು ನನ್ನಲ್ಲಿ ಏನು ಕಾರ್ಯ ನಿಮ್ಮ ಹೆಸರೇನು ತಿಳಿಸುವಿರಾ ಗುರುದೇವ ಲಾಲಿಸಬೇಕು ಲಾಲಿಸಯ್ಯ ವಿಷಯ ಹೇ ಗುಣಶೀಲನೆ ಸಂಪನ್ನ ಹೇ ಗುಣಶೀಲನೆ ಸಂಪನ್ನ ಸಂಭೂತರಿಗೆ ಗುರು ಆಗುವುದೆಂದರೆ ಅದು ನನ್ನ ಪೂರ್ವ ಜನ್ಮ
ಧರ್ಮದ ಪುಣ್ಯದ ಫಲ. ಬನ್ನಿ, ನಿಮಗೆ ಸಕಲ ವಿದ್ಯೆಗಳನ್ನು ಕಲಿಸಿಕೊಡುತ್ತೇನೆ. ಬನ್ನಿ. Ah.
ವಾಸುದೇವನೆ ಪೇಳದೆ ನದನು ಪ್ರಭಾಸ ಕ್ಷೇತ್ರದ ಆಸೆಯಿಂದ
ಸುಪುತ್ರ ಯಾವ ಲೋಕದಲ್ಲಿದ್ದರೂ ಆತನನ್ನು ನಾವು ಮರಳಿಪ್ಪಿಸುತ್ತೇವೆ. ಇಲ್ಲ ನಿಮ್ಮ ಶಿಷ್ಯರೇ ಎಲ್ಲ ಕೊಡಿಯಪ್ಪ. ಮಕ್ಕಳೇ ಗುರುದೇವ, ನಿಮ್ಮ ಮಾತುಗಳನ್ನು ಕೇಳಿ ಏನು ಹೇಳಬೇಕೆಂದು ತೋಚುವುದಿಲ್ಲ. ನಿಮಗೆ ಆ ದೇವರು ಅನುಗ್ರಹಿಸಲಿ. ಆ ದುಷ್ಕರವರಿಗಾಗಿ ಈ ಬಿಲ್ಲು ಬಾಣಗಳನ್ನು ಸ್ವೀಕರಿಸಿ. ಮಕ್ಕಳೇ ನಿಮ್ಮ ಕಾಲದಲ್ಲಿ ಜಯಶೀಲರಾಗಿ ಬನ್ನಿ. ತಮ್ಮ ಕೃಷ್ಣ ಗುರುಗಳಿಂದ ಅಪ್ಪಣೆಯನ್ನು ಪಡೆದಾಗಿದೆ. ನೀನು ಪ್ರಭಾತ ಕ್ಷೇತ್ರದಂತೆ ತೆರಳೋಣ. ಪಂಚಜನ ಎಂದು ಕಾರ್ಯ
ಗಾಂಧಿಯವರು ಬರಲೆಂದು ದೀರ್ಘ ಕರೆ ಆಯ್ತಲ್ಲ, ಕರೆಸಿದ ಕಾರಣವೇನು? ಉಡನೆ ಕರೆಸಿದ
ಆತನನ್ನು ಬಿಟ್ಟು ಕೊಟ್ಟರೆ ನಿಮ್ಮ ವಂಶವು ಇಲ್ಲಿತು. ಇಲ್ಲ, ನಿಮ್ಮನ್ನು ನಾನು ನಾಶ ಉಳಿಸುತ್ತೇನೆ. Thank you.
ಬ್ರಾಹ್ಮಣ ವೇಷದಲ್ಲಿ ಬಂದು ಪ್ರಸಾದ ಶಿಲವನ್ನು ಪಹರಿಸಿಕೊಂಡ ಆ ಬಳಿಕ ನಾನು ಬ್ರಾಹ್ಮಣ ದ್ವೇಷಿಯಾಗಿಯೇ ಬೆಳೆದೆ. ಇಲ್ಲಿಗೆ ಬಂದಂತಹ ಬ್ರಾಹ್ಮಣರನ್ನೆಲ್ಲ ವರಿಸುತ್ತಿದ್ದೆ. ಗುರುಪುತ್ರ ನನ್ನಲ್ಲಿ ಲೀನವಾಗಿ ಹೋಗಿದ್ದಾನೆ. ಅವನನ್ನು ಪಡೆಯಬೇಕಾದರೆ ಯಮಲೋಕಕ್ಕೆ ತೆರಳಬೇಕು. ದೇವ, ನನ್ನ ಶರೀರದಲ್ಲಿ ಶಂಕ ಹೊಂದಿದೆ. ಅದನ್ನು ಸ್ವೀಕರಿಸಿ ಅದಕ್ಕೆ ಪಾಂಚಜನ್ಯ ಎಂಬ ಹೆಸರನ್ನಿಡಬೇಕು. ನನಗಿನ್ನು ಹೆಚ್ಚು ಸಮಯ ಬದುಕುವ ಆಸೆ ಇಲ್ಲ. ಮೋಕ್ಷವನ್ನು ಅನುಗ್ರಹಿಸು ದೇವ. ಹಾಗಾಗಲಿ ದೇವ. ಅಚ್ಚಲ ಯಮ ಧರ್ಮರಾಯ
ಭಲಿರೇ ರಾಜರಾಜಾಧೀಶ ಯಮರ ಎಂದು ಯಮರೆಂದು ಕರೆಯುತ್ತಾರೆ. ಪಾಪಿಗಳಿಗೆ ನಾನು ಯಮ ಸ್ವರೂಪಿ, ಆದರೆ ಪುಣ್ಯವಂತರಿಗೆ ನಾನು ಯಮ ಧರ್ಮರಾಯ. ತ್ರಿಮೂರ್ತಿಗಳು ಅನುಗ್ರಹಿಸಿ ಈ ಕಾರ್ಯವನ್ನು ನನಗೆ ಒಪ್ಪಿಸಿದ್ದಾರೆ. ಎಂದಿನಂತೆ ಚಿತ್ರಗುಪ್ತನನ್ನು ಕರೆಸಿ ಪಾಪ ಪುಣ್ಯದ ಲೆಕ್ಕಾಚಾರವನ್ನು ನಡೆಸಿದ್ದಾಯಿತು. ಏನಿದು ಅಚ್ಚರಿ? ಈ ಯಮಲೋಕಕ್ಕೆ ಬಂದು ಶಂಕರಾದವನ್ನು ಮೊಳಗಬೇಕಾದರೆ ಧೈರ್ಯವೆಷ್ಟಿರಬೇಕು? ಬಂದಂತಹ ಆತನು ಯೋಗ್ಯತಾವಂತರು ಎಂಬುದನ್ನು ತಿಳಿಯುವುದಕ್ಕೆ ಅತ್ತಗಡೆ ತೆರಳುತ್ತೇನೆ. ಅಸಾಧ್ಯ. ಆದರೆ ನೀವು ಈ ಯಮಲೋಕಕ್ಕೆ ಕಾಯಸಭೇತವಾಗಿ ಬಂದಿದ್ದೀರಿ. ಬಂದಂತಹ ಕಾರಣ ತಿಳಿಸಿದರೆ ನಾನು ನಡೆಸಿಕೊಡುತ್ತೇನೆ. ಗುರುದೇವ ನನ್ನನು ತರುವ
ಮರಣ ಹೊಂದಿದ ಯಾವನೇ ವ್ಯಕ್ತಿಯನ್ನು ಪುನರ್ಜೀವಗೊಳಿಸಲು ನಾನು ಶಕ್ತನಲ್ಲ, ದೇವನಾದ ನಿನ್ನಿಂದ ಮಾತ್ರ ಅದು ಸಾಧ್ಯ. ಮರಣ ಹೊಂದಿದ ಯಾವನೇ ವ್ಯಕ್ತಿಯನ್ನು ಪುನರ್ಜೀವಗೊಳಿಸಲು ನಾನು ಶಕ್ತನಲ್ಲ. ಸ್ವೀಕರಿಸಬಹುದು. ಯಮಧರ್ಮರಾಯ
ಗುರುವಿಗೆ ಕೊಟ್ಟ ವಚನವನ್ನು ನಡೆಸಿಕೊಡುವುದು ನನ್ನ ಧರ್ಮ. ನಿನಗೆ ಕರ್ತವ್ಯ ಲೋಪವಾಗಿದೆ ಎಂಬ ಹೆಸರು ಬರದು. ನಾನು ಗುರುಪುತ್ರನನ್ನು ಗುರುಕುಲಕ್ಕೆ ಕೊಂಡೊಯ್ಯುತ್ತೇನೆ. ನೀನು ನಿನ್ನ ಕರ್ತವ್ಯದಲ್ಲಿ ಮಗ್ನನಾಗು. ಆಗಲಿ ಸ್ವಾಮಿ. ಅಗ್ರಜ ಬಲರಾಮ, ಶೀಘ್ರದಲ್ಲೇ ಗುರುಪುತ್ರನನ್ನು ಗುರುಕುಲಕ್ಕೆ ಕೊಂಡೊಯ್ಯೋಣ. ಆಗಲಿ. ರಂಗಾನಾ